ವರ್ಷ ಇರ್ತೀವಿ ನಾವು. ಜನರಿಗೆ ಏನು ಸಹಾಯ ಆಯ್ತದೆ ಅದು ನನ್ನ ಸಂತೃಪ್ತಿಯಾಗಿ ನನ್ನ ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡ್ಕೊಂಡಿರ್ತೀನಿ. ಯಾವುದೇ ಒಂದು ಈ ಖಾತೆನೇ ಆಗಲಿ, ಒಂದು ನರೇಗಾದಲ್ಲಿ ಕೆಲಸ ಆಗಲಿ, ಪಕ್ಷ ಭೇದ ಮಾಡದೆ ನಾನು ಅತ್ಯುತ್ತಮವಾಗಿ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಕೇಳ್ಕೊತೀನಿ. ತಮ್ಮೆಲ್ಲ ಮುಖಂಡರು ಹಾಗೂ ನಮ್ಮ ಅಕ್ಕಪಕ್ಕದ ಊರಿನ ಗ್ರಾಮ ಪಂಚಾಯತಿ ಎಲ್ಲ ಪೂರ್ ಮುಖಂಡರಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತಾ, ಹಾಗೂ ನಮ್ಮ ಸದಸ್ಯರುಗಳು ನನಗೆ ಬೆಂಬಲ ಕೊಟ್ಟ ನನ್ನನ್ನು ಆಶೀರ್ವದಿಸಿದ್ದಾರೆ, ಅವರಿಗೆ ನಾನು ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕಳೆದ ಒಂದು ಈಗ ನೀವು ಉಳಿದಿರೋದು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿಯವರು ನಮಗೆ ತುಂಬ ಬೆಂಬಲ ಕೊಟ್ಟಿದ್ದಾರೆ. ಅವರ ಪ್ರೋತ್ಸಾಹದಿಂದ ನಾವು ಈ ಮಟ್ಟಕ್ಕೆ ಬಂದು ಈಗ NDA ಮೈತ್ರಿ ಅಭ್ಯರ್ಥಿಯಾಗಿ ಹಾಗೂ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷನಾಗಿ ಅಧ್ಯಕ್ಷನಾಗಿ ನಾನು ಆಯ್ಕೆಯಾಗಿದ್ದೀನಿ. ಈಗ ನಿಮಗೆ ಉಳಿಕೆ ಒಂದೂವರೆ ವರ್ಷಗಳು, ಆ ಒಂದೂವರೆ ವರ್ಷಗಳಲ್ಲಿ ನಿಮ್ಮ ಅಭಿವೃದ್ಧಿ ಯಾವ ರೀತಿ ಆಗ್ಬೋದು, ಏನೇನು ಕೆಲಸ ಮಾಡ್ಬೋದು? ನಿಮಗೆ ಕುಡಿ ನೀರಾಗಿರ್ಬೋದು, ಒಂದು ರಸ್ತೆ ಆಗಿರ್ಬೋದು, ಒಂದು ಒಳಚರಂಡಿ ಆಗಿರ್ಬೋದು, ಮತ್ತು ಜನಗಳಿಗೆ ಒಂದು ಈ ಖಾತೆ ಆಗಿರ್ಬೋದು, ನರೇಗಾ ಕೆಲಸದಡಿ ಏನೇ ಕೆಲಸಗಳಾಗಿರ್ಬೋದು, ಅದನ್ನು ನಾನು ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ತೀನಿ. ಅನುದಾನ ಎಲ್ಲವನ್ನು ಜನಗಳಿಗೆ ತಲುಪಿಸುವಂತೆ ನಾನು ಮಾಡ್ತೀನಿ. ಒಂದು ಒಳಚರಂಡಿ ಆಗಿರ್ಬೋದು, ಮತ್ತು ಜನಗಳಿಗೆ ಒಂದು ಈ ಖಾತೆ ಆಗಿರ್ಬೋದು, ನರೇಗಾ ಕೆಲಸದಡಿ ಏನೇ ಕೆಲಸಗಳಾಗಿರ್ಬೋದು, ಅದನ್ನು ನಾನು ಅತ್ಯುತ್ತಮವಾಗಿ ನಡ್ಕೊಂಡು ಹೋಗ್ತೀನಿ. ಅನುದಾನ ಎಲ್ಲವನ್ನು ಜನಗಳಿಗೆ ತಲುಪಿಸುವಂತೆ ನಾನು ಮಾಡ್ತೀನಿ. ಸರ್, ಈಗ ನೀವು ಮತ್ತಿಕೆರೆ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ದೀರಾ, ನಿಮ್ಮನ್ನು ಗೆಲ್ಲಿಸಿದಂಥವ್ರಿಗೆ ಮತ್ತು ನೀವು ಆಯ್ಕೆ ಆಗಿರಿ, ಮುಂದಿನ ಒಂದು ನಿಮ್ಮ ಒಂದು ಕಾರ್ಯಾಚರಣೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್? ನಮ್ಮ ತಾಲೂಕು ಅಧ್ಯಕ್ಷರು ಜಯಮುತ್ತೋರವರು, SCP ಯೋಗೇಶ್ವರ್ ಅವರು ಹಾಗೂ ನಮ್ಮ JDSನ ಎಲ್ಲ ಮುಖಂಡರುಗಳು ಸಹ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ಇಲ್ಲಿ ನೋಡಿ, ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಸರ್. ನಿಮ್ಮ ಮುಂದಿನ ಒಂದು ಕಾರ್ಯಾಚರಣೆ ಯಾವ ರೀತಿ ಸರ್? ಕಾರ್ಯಾಚರಣೆ ಮುಂದೆ ನೋಡಿ, ನಾನು ಯಾವುದೇ ರೀತಿಯ ಅನ್ಯತೆ ಅಭ್ಯದ ಭಾವ ಇಲ್ಲದೆ ಜನಗಳಿಗೆ ಒಳ್ಳೆಯ ಸಂದೇಶ ಕೊಡಲು ನಾನು ಇಚ್ಛಿಸ್ತೀನಿ ಸರ್. ನಿರ್ದೇಶಕರಾಗಿ ಎಷ್ಟು ವರ್ಷಗಳಿದ್ದೀರಿ ಸರ್? ಮೂರುವರೆ ವರ್ಷ ಆಗಿದೆ. ನಾನು ಉಪಾಧ್ಯಕ್ಷನೂ ಆಗಿದೆ ಈ ಅವಧಿಯಲ್ಲೇ. ಈಗ ನಮ್ಮ ಸದಸ್ಯರ ಸಹಾಯದಿಂದ ನಾನು ಅಧ್ಯಕ್ಷನಾಗಿ ಮುಂದುವರಿತೀನಿ ಸರ್. ಈಗ ನೀವು ಯಾರು ವಿರುದ್ಧವಾಗಿ ನಿಂತಿದ್ದೀರಿ? ನಾವು ಒಳಗೇರದೊಟ್ಟಿ ಮನೋಹರ್ ಕಾಂಗ್ರೆಸ್ ಅಭ್ಯರ್ಥಿ ಮನೋಹರ್ ವಿರುದ್ಧ ನಾನು 8 ಅಂಕಗಳನ್ನು ಮತಗಳನ್ನು ಪಡೆದು ಜಯಶೀಲನಾಗಿದ್ದೀನಿ ಸರ್. ಮುಂದೆ ನೀವು ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯ ಅನುಕೂಲ ಮಾಡಿ. ಹೌದು ಸರ್, ಒಳ್ಳೆಯ ಸಂದೇಶವನ್ನು ಕೊಡೋಕೆ ನಾನು ಇಷ್ಟಪಡ್ತೀನಿ. ಪಕ್ಷ ಭೇದ ಅಲ್ಲದೆ ಅಧ್ಯಕ್ಷರಾಗಿ ನಾನು ಮುಂದುವರಿತೀನಿ ಸರ್. ಮತ್ತು ನಮ್ಮ ದೇವೇಗೌಡರು ಸಾಹೇಬ್ರವರು ರಾಷ್ಟ್ರೀಯ ಅಧ್ಯಕ್ಷರು, ಅವರ ಮಾರ್ಗದರ್ಶನದಂತೆ ನಾನು ಈ ಪಂಚಾಯತಿಯಲ್ಲಿ ಉತ್ತಮವಾದ ಆಡಳಿತವನ್ನು ಕೊಡಲು ನಾನು ಇಚ್ಛಿಸ್ತೀನಿ ಸರ್. ಎಲ್ಲ ನನ್ನ ಮತ್ತಿಕೆರೆ ಗ್ರಾಮ ಪಂಚಾಯತಿ ಮುಖಂಡರಿಗೆ ಮೊದಲಿಗೆ ಧನ್ಯವಾದಗಳು. ಅದಕ್ಕಿಂತ ಮೊದಲೇ ನನ್ನ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನನ್ನ ಧನ್ಯವಾದಗಳು. ಮತ್ತು ನಮ್ಮ ಪಂಚಾಯತಿ ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿಯೊಂದು ಕೆಲಸ ನಾವೇನು ಹೇಳೋಂಗಿಲ್ಲ, ಎಲ್ಲ ನೋಡವ್ರೆ ಪ್ರತಿಯೊಂದು. ಮೊದಲು ಪಂಚಾಯತಿ ದಿನಗೂ ಸುತ್ತ ಅಂತ ಚೆನ್ನಾಗಿರಲಿಲ್ಲ. ನಮ್ಮ ಆಡಳಿತ ಬಂದಮೇಲೆ ಒಂದು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಒಳ್ಳೆ ಪಂಚಾಯತಿ ಕಟ್ಟಿದ್ವಿ. ನಮಗೆ ಅಧಿಕಾರಿಗಳು ಒಳ್ಳೆ ಕೆಲಸಗಳು ಮಾಡಿದ್ದೀರಿ ಅಂತ ಗುರುತಿಸವ್ರೆ. ಹಾಗಾಗಿ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಕೆಲಸಗಳು ನಮ್ಮ ಅಧ್ಯಕ್ಷರಾದ ದೊಡ್ಡನೀಲಿಯವರು ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಆಸೆ ಇಟ್ಕೊಂಡಿದ್ವಿ. ಅದು ಮುಂದುವರಿಸ್ತಾರೆ. ಎಲ್ರಿಗೂ ನಮಸ್ಕಾರ. ತಾವು ಈಗ ಎಷ್ಟು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರೆ ತಮ್ಮ ಒಂದು ಅಧ್ಯಕ್ಷರಾಗಿ ಮೂಲಿಯವರು 2.5 ವರ್ಷ ಅಧಿಕಾರನ ಇದು ಮಾಡವ್ರೆ, ಮುಂದುವರಿಸೋರೆ. ನೆಕ್ಸ್ಟು ನಮಗೆ ಜನರಲ್ಲಿ ಬಂದರೆ ನಮ್ಮ ಎಲ್ಲ ಜನರ ಎಲ್ಲ ಸದಸ್ಯರಿಗೂ ನಾವು ಅಧಿಕಾರನ ಬಿಟ್ಕೊಟ್ಟಿದ್ದೀವಿ. ಓಕೆ ಸರ್.